ಹೊತ್ತು ಹೋಗುವ ಬನ್ನಿ ಓಂ ಶಕ್ತಿ ಕ್ಷೇತ್ರಕ್ಕೆ. ನಿರ್ಮಿಸಲ್ಪಟ್ಟಿರುವಂತಹ ಶ್ರೀ ಓಂಶಕ್ತಿ ದೇವಸ್ಥಾನವನ್ನು ನಿರ್ಮಿಸಿ ಈಗ ಸೋಮವಾರದಂದು ದೇವಿಯ ಪ್ರತಿಷ್ಠಾಪನೆ ನಡೆಯಲಿದೆ. ಈ ಒಂದು ಪ್ರತಿಷ್ಠಾಪನೆಗೆ ಮುಂಚೆ 3 ದಿನಗಳ ಕಾಲ, ಅಂದರೆ ಶನಿವಾರ, ಭಾನುವಾರ, ಸೋಮವಾರ 3 ದಿನವೂ ಸಹ ಹೋಮ ಹವನಗಳು ಇರ್ತವೆ. ಎಲ್ಲ ಭಕ್ತಾದಿಗಳಲ್ಲಿ, ಆನೇಕಲ್ನ ಜನತೆಯಲ್ಲಿ ಹಾಗೂ ಬಳ್ಳೂರಿನ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಹಾಗೂ ಈ ಒಂದು ದೇವಸ್ಥಾನ ಕಟ್ಟಲಿಕ್ಕೆ ಸಹಾಯ ಮಾಡಿದಂತಹ ಪ್ರತಿಯೊಬ್ಬರ ಹೆಸರನ್ನೆಲ್ಲ, ಯಾಕಂದರೆ ಹೆಸರು ಹೇಳ್ತಾ ಸುಮಾರು ಜನ ಹೆಸರು ಹೇಳಬೇಕು, ಆದ್ದರಿಂದ ಅವರ ಹೆಸರಿಗೆ ಮೊದಲಿಗೆ ಧನ್ಯವಾದಗಳನ್ನು ಹೇಳ್ತಾ ಅವರಿಗೆ ನಿಮ್ಮ ವಾಹಿನಿ ಮುಖಾಂತರ ನಾನು ಇದು ಒಂದು ಆಹ್ವಾನ ಅಂತ ತಿಳ್ಕೊಬೋದು ದಯವಿಟ್ಟು. ಯಾಕಂದರೆ ಇದು ದೇವಸ್ಥಾನ ಕಾರ್ಯಕ್ರಮ, ನಮ್ಮ ಮನೆ ಕಾರ್ಯಕ್ರಮ ಅಲ್ಲ. ಎಲ್ಲರೂ ತಿಳ್ಕೊಂಡು ತಾವು ಈ ಒಂದು ಕಾರ್ಯಕ್ರಮಕ್ಕೆ, ಈ 3 ದಿನಗಳ ಒಂದು ಕಾರ್ಯಕ್ರಮ ಇರುತ್ತೆ, ನೀವು ಫ್ರೀ ಆದಾಗ ಯಾವುದೇ ಟೈಮಲ್ಲೂ ಬಂದು ದೇವರ ಒಂದು ಆಶೀರ್ವಾದವನ್ನು ಪಡ್ಕೊಳ್ಬೇಕು, ದೇವರ ಒಂದು ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತೇಳಿ. ಹಾಗೆ ಈ ಒಂದು ದೇವಸ್ಥಾನನ ಕಟ್ಟಬೇಕು ಅಂತೇಳಿ ನಮ್ಮೂರಿನ ಹೆಣ್ಮಕ್ಳು ಸುಮಾರು ವರ್ಷಗಳಿಂದ ಅಂದ್ಕೊಳ್ತಾ ಬಂದಿದ್ದರು. ಈ ಒಂದು ಕಾರ್ಯಕ್ಕೆ ಚಾಲನೆ ಮಾಡಿ ಸುಮಾರು 3-4 ವರ್ಷ ಆಯಿತು ನಾವು. ಆದರೂ ಇದು ಹೀಗೆ ಮುಂದೆ ಹೋಗ್ತಾ ಬಂದು ಈಗ ಈ ಒಂದು ಫೈನಲ್ ಸ್ಟೇಜ್ಗೆ ಬಂದಿದೆ. ಈಗ ಇದನ್ನು ನಾವು ವಿಜೃಂಭಣೆಯಿಂದ ಮಾಡಬೇಕಂತೇಳಿ ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. 17, 18, 19 ಎರಡು ದಿನ 17, 18 ಪ್ರಸಾದ ಇರುತ್ತೆ. 19ನೇ ತಾರೀಕು ಮಹಾಪ್ರಸಾದನೂ ಇರುತ್ತೆ. ಹಾಗೆ ಮಂಗಳೂರಿಂದ ಒಬ್ಬರು ಯಕ್ಷಗಾನ ನುರಿತ ಅಂಥವರು ಒಂದು ಕಲಾನೃತ್ಯ ಸಹ ಇರ್ತದೆ ಸಂಜೆ 7:00 ಈ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡ್ಕೊಳ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಿದ್ಧಗಂಗಾ ಮಹಾಸ್ವಾಮಿಗಳು, ಶ್ರೀ ಶ್ರೀ ಸಿದ್ಧಗಂಗಾ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ, ವೇಮನ ಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ, ಹಾಗೆ ಗುಮ್ಲಾಪುರದ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ, ಹಾಗೆ ರಾಜಾಪುರದ ಸ್ವಾಮೀಜಿಗಳು ಸಹ ಆಗಮಿಸ್ತಾ ಇದ್ದಾರೆ, ಹಾಗೆ ರಾಜಕೀಯದ ಅನೇಕ ಮುಖಂಡರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ಊರಿನ ಎಲ್ಲರೂ ಸಹ ಅತ್ಯಂತ ಹೆಚ್ಚಿಗೆ ಪ್ರಾಮುಖ್ಯತೆಯನ್ನು ವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು. ಇದು ನಮ್ಮೆಲ್ಲರ ಕಾರ್ಯಕ್ರಮ ಅಂತೇಳಿ ಪ್ರತಿಯೊಬ್ಬರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಎಲ್ರಿಗೂ ನಿಮ್ಮ ವಾಹಿನಿ ಪ್ರಕಾರ, ನಿಮ್ಮ ವಾಹಿನಿ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಮತ್ತೊಮ್ಮೆ ಎಲ್ಲ ಭಕ್ತಾದಿಗಳಿಗೆ ಕೇಳ್ಕೊಳ್ಳೋದೇನೆಂದರೆ, ಬನ್ನಿ, ದೇವರ ಒಂದು ಆಶೀರ್ವಾದನ ಪಡ್ಕೊಳ್ಳಿ, ದೇವರ ಒಂದು ಕೃಪೆ ನಿಮ್ಮ ಮೇಲೆ, ಸಮಾಜದ ಮೇಲೆ, ಇಡೀ ದೇಶದ ಮೇಲೆ ಇರಲಿ. ಈ ಒಂದು ಆಶಯವನ್ನು ಎಲ್ಲರ ಮುಖಾಂತರ ನಾನು ಕೇಳ್ಕೊಳ್ತಾ ಮತ್ತೊಮ್ಮೆ, ಏನು ಇದೇ 19ಕ್ಕೆ ಪ್ರತಿಷ್ಠಾಪನೆ ಇರೋದರಿಂದ ದಯವಿಟ್ಟು ಬನ್ನಿ, ದೇವರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತೀನಿ. ಬಳ್ಳೂರು ದೇವಸ್ಥಾನ, ಓಂಶಕ್ತಿ ದೇವಸ್ಥಾನ, ಶನಿವಾರ, ಭಾನುವಾರ, ಸೋಮವಾರ ಇಡೀ ದೇಶದ ಜನಗಳು, ನಾಡಿನ ಜನಗಳು, ತಾಲೂಕಿನ ಜನಗಳು, ಓಬ್ಳಿ ಜನಗಳು, ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗೊಳಿಸಬೇಕೆಂದು ಪ್ರಾರ್ಥಿಸ್ತಾರೆ. ಓಂಶಕ್ತಿ ದೇವಸ್ಥಾನ ಬಳ್ಳೂರಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. 3 ದಿವಸನೂ ಭಕ್ತಾದರೆ ಎಲ್ಲರೂ ಬಂದು ಪ್ರಸಾದ ತಿರುಗಿಸಿ ಹೋಗ್ಬೇಕು. ಬಳ್ಳೂರಿನಲ್ಲಿ ನೂತನವಾಗಿ ನಿರ್ಮಿಸಲ್ಪಟ್ಟಿರುವ ಈ ಓಂಶಕ್ತಿ ದೇವಾಲಯವು, ದೇವಾಲಯ ಓಂಶಕ್ತಿ ದೇವತೆಯನ್ನು ಪ್ರತಿಷ್ಠಾಪಿಸುತ್ತಾರೆ. ದಿನಾಂಕ 17ರಿಂದ ಹಿಡಿದು 19ರವರೆಗೆ 3 ದಿನಗಳ ಕಾಲ ಪೂಜಾ ಕಾರ್ಯಕ್ರಮ ಇರುತ್ತದೆ. ಭಕ್ತಾದಿಗಳು ದಯವಿಟ್ಟು 3 ದಿವಸ ಬಂದು ಈ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ
ದೇವಿಯ ಮಹಾಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ಹೋಗಬೇಕೆಂದು ನಾನು ಬೇಡಿಕೊಳ್ಳುವೆ. ಗ್ರಾಮದಲ್ಲೇ ಇಲ್ಲಿ ಪ್ರತಿಷ್ಠಾಪನಾ ಓಂಶಕ್ತಿ ದೇವಸ್ಥಾನ ಎಲ್ಲಾನು 3 ದಿವಸ ಇಲ್ಲಿ ಎಲ್ಲ ಬಂದು ಗ್ರಾಮಸ್ಥಲ್ಲಿ ಎಲ್ಲ ಬಂದು ಸೈಕವಾಗಿ ಬಂದು ಎಲ್ಲ ನಮ್ಗೆ ಏನು ತಲುಸ್ಬೇಕು ಎಲ್ಲನೂ ಅಮ್ಮನಿಗೆ ತಲುಸಿ ನೀವು ಹೋಗ್ಬೋದು.